कुमारी सौजन्या इवळु हत्या आयतु ಕಳೆದ 11 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಯಾವ ರೀತಿಯ ಘಟನೆಗಳು ಯಾವ ರೀತಿಯ ಸಭೆಗಳು ಪ್ರತಿಭಟನೆಗಳು ನಡೆದು ಅಂತ ಹೇಳುವಂತದ್ದು ನಿಮಗೆಲ್ಲ ಗೊತ್ತಿದೆ ಸೌಜನ್ಯ ಅತ್ಯಾಚಾರಾಗಿ ಮರಣ ಮಾಡಿದ ಸಂದರ್ಭ ನಮ್ಮ ರಾಜ್ಯವನ್ನು ಮಾನ್ಯ ಡಿವಿ ಸದಾನಂದ ಗೌಡರು ಬಿಜೆಪಿ ಸರ್ಕಾರ ಆಳ್ವಿಕೆ ಮಾಡ್ತಾ ಇತ್ತು ಪ್ರಾರಂಭದಲ್ಲಿ ಪೊಲೀಸ್ ತನಿಖೆ ಆರಂಭ ಆಯಿತು ಎರಡನೇದಾಗಿ ಸಿಐಡಿ ತನಿಖೆ ಆಯಿತು ಸದಾನಂದ ಗೌಡ ಮುಖ್ಯಮಂತ್ರಿಗಳ ಕಾಲದಲ್ಲಿ ಎಲ್ಲ ಆದ ತನಿಖೆ ಹಳ್ಳ ಹಿಡಿತು ಆ ಸಂದರ್ಭ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರ ಸರ್ಕಾರ ಆಳ್ವಿಕೆ ಮಾಡ್ತಾ ಇತ್ತು ರಾಜ್ಯದಲ್ಲಿ ಚುನಾವಣೆ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಮಾನ್ಯ ಮುಖ್ಯಮಂತ್ರಿ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಆಯ್ಕೆ ಆದರು ಆಡಳಿತವನ್ನ ಕೈಗೆತ್ತಿಕೊಂಡು ಆ ಸಂದರ್ಭ ಬೆಳ್ತಂಗಡಿ ಕ್ಷೇತ್ರದ ಶಾಸಕನಾಗಿದ್ದೆ ನಾನು ಆ ಸಂದರ್ಭ ಸೌಜನ್ಯ ವಿಚಾರವನ್ನ ಪ್ರಥಮವಾಗಿ ಎಸ್ಎಂಎಲ್ಲಿ ಎತ್ತಿದಂತ ವಸಂತ ಬಂಗೇರ ನಾನು ಅಂತ ಹೇಳಿದ ಈ ಸಂದರ್ಭ ಸಂತಸಪಟ್ಟೆ ನಾನು ಎತ್ತಿದ ವಿಚಾರ ಇಷ್ಟೇ ಸೌಜನ್ಯಗೆ ನ್ಯಾಯ ಸಿಗಬೇಕು ಅವಳ ಹೆತ್ತವರಿಗೆ ನ್ಯಾಯ ಸಿಗಬೇಕು ಈ ತನಿಖೆ ಚೆನ್ನಾಗಿ ನಡೆಯಬೇಕು ಇದರ ಯಾವುದೇ ರೀತಿಯ ಮೋಸ ವಂಚನೆ ಯಾವುದು ನಡೆಯಬಾರದು ಆ ರೀತಿಯ ತನಿಖೆ ನಡೆಯಬೇಕು ಅಂತ ಒಂದು ಉದ್ದೇಶದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಿ ಅಂತ ಒಂದು ಒತ್ತಾಯವನ್ನು ನಾನು ಮಾಡಿದೆ ಆದರೆ ಆ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಿಬಿಐ ಕೊಡ್ಲಿಕ್ಕೆ ಕೇಳಿ ನಾವೇ ರಾಜ್ಯದಲ್ಲಿ ತನಿಖೆ ಮಾಡುವ ನಮ್ಮ ಪೊಲೀಸರ ಮೇಲೆ ನನಗೆ ವಿಶ್ವಾಸ ಇದೆ ಒಳ್ಳೆ ಪೊಲೀಸರನ್ನ ನೇಮಕ ಮಾಡಿ ಅವರ ಮುಖೇನ ನಾವು ತನಿಖೆ ಮಾಡಿಸುವ ಬಂಗೇರ ಅಂತ ಒಂದು ಮಾತನ್ನು ಹೇಳಿದ್ರು ಸರ್ ಇದು ಸರ್ವತಾ ಸಾಧ್ಯ ಇಲ್ಲ ನಾನು ನಿನ್ನೆ ತಾನೇ ಬೆಳ್ತಂಗಡಿಯಿಂದ ಬಂದಿದ್ದೇನೆ ನಿನ್ನೆ ಬೆಳ್ತಂಗಡಿಯಲ್ಲಿ ಸ್ವಾತಂತ್ರ್ಯೋತ್ಸವ ದಿವಸಕ್ಕಾಗಿ ನಾನು ಹೋಗಿದ್ದೆ ಕೊನೆಯದಾಗಿ ಅಧ್ಯಕ್ಷ ಸ್ಥಾನ ಭಾಷಣ ಮಾಡುವ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ನಾಳೆ ಬೆಳಿಗ್ಗೆ ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ಸದನಕ್ಕೆ ಪ್ರಸ್ತಾಪ ಮಾಡ್ತೇನೆ ಮುಖ್ಯಮಂತ್ರಿಗಳು ಇದನ್ನು ಸಿಬಿಐ ಕೊಟ್ಟರೆ ನಾನು ವಾಪಸ್ ಬರ್ತೇನೆ ಇಲ್ಲದಿದ್ದರೆ ಎಲ್ಲಿಯವರೆಗೆ ಈ ಪ್ರಕರಣವನ್ನು ಸಿಬಿಐ ಕೊಡೋದಿಲ್ಲೋ ಅಲ್ಲಿಯವರೆಗೆ ನಾನು ಬೆಳ್ತಂಗಡಿಗೆ ವಾಪಸ್ ಬರೋದಿಲ್ಲ ಅಂತ ಮಾತನ್ನು ನಾನು ಹೇಳಿದೆ ಬಂಗೇರ ಇದೆಲ್ಲ ಒತ್ತಾಯ ಮಾಡಬೇಡ ಇದೆಲ್ಲ ಮಾಡುವುದು ಸರಿಯಲ್ಲ ನಾವು ಪೊಲೀಸರ ಮೇಲೆ ವಿಶ್ವಾಸವನ್ನು ಇಡಬೇಕು ಅಂತ ಹೇಳುವಂತ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಹೇಳಿದೆ ಆ ವಿಶ್ವಾಸ ಎಲ್ಲ ಹೋಗಿದೆ ನನಗೆ ಒಂದು ವಿಶ್ವಾಸ ಉಳಿದದ್ದು ಸಿಬಿಐ ತನಿಖೆ ಮಾತ್ರ ಅಂತ ಹೇಳುವಂತ ಮಾತನ್ನು ಹೇಳಿದೆ ಕೊನೆಯದಾಗಿ ಎಡ್ಜರ್ನ್ಮೆಂಟ್ ಆಯ್ತು ಸದನ ಮಾನ್ಯ ಮುಖ್ಯಮಂತ್ರಿಗಳವರು ಆಫೀಸ್ಗೆ ನನ್ನ ಕರೆಸ್ಕೊಂಡ್ರು ನಾನು ಹೋದೆ ಒಂದು ಒಂದೂವರೆ ಗಂಟೆ ಚರ್ಚೆ ಆಯಿತು ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಾನು ಒಪ್ಪಿಸಿದೆ ನೇರವಾಗಿ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದರು ಸದನದಲ್ಲಿ ಈ ತನಿಖೆಯನ್ನ ಸಿಬಿಐ ಒಪ್ಪಿಸಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರು ನನಗೆ ಸಂದರ್ಭದಲ್ಲಿ ನನಗೆ ಸದನದಲ್ಲಿ ನಮ್ಮ ನೆರೆಯ ಶಾಸಕಿ ಶಕ್ತಿಳ ಶೆಟ್ಟಿಯವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೌಜನ್ಯಗಳ ಪರವಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡುತ್ತೇನೆ ಆ ಸಂದರ್ಭ ನಮ್ಮ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಸುಮಾರು 6 ತಿಂಗಳವರೆಗೆ ಒಳ್ಳೆ ತನಿಖೆ ನಡೆಯಿತು ನಿಷ್ಠಾವಂತ ಅಧಿಕಾರಿಯೊಬ್ಬರು ಮುರುಘನ್ ಅಂತ ಹೇಳುವರು ಆ ತನಿಖೆಯನ್ನು ವಹಿಸಿಕೊಂಡ್ರು ಚೆನ್ನಾಗಿ ನಡೀತು 6 ತಿಂಗಳಿರುವಾಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಯಿತು ಮಾನ್ಯ
ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಥಮವಾಗಿ ನಿಷ್ಠಾವಂತ ಅಧಿಕಾರಿ ಮುರುಗಂಡ್ರ ಬದಲಾವಣೆ ಆಯಿತು ಯಾಕೆ ನಿಷ್ಠಾವಂತ ಅಧಿಕಾರಿಯ ಬದಲಾವಣೆ ಆಯಿತು ಇದರ ಉದ್ದೇಶ ಯಾರು ಮಾಡಿದ್ರು ಎಲ್ಲ ಪ್ರಶ್ನಾರ್ಥ ಅಲ್ಲಿಂದ ಪ್ರಾರಂಭ ಆಯಿತು ತನಿಖೆ ಅಲ್ಲ ಇಡಿ ಹನ್ನೊಂದು ವರ್ಷ ತನಿಖೆ ನಡೆಸಿ 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 ಏನಾಯ್ತು ಪಾಪ ಸಂತೋಷ್ ರಾವ್ರನ್ನು ದಸ್ತಗಿರಿ ಮಾಡಿದ್ರು ಪೊಲೀಸರು ಹೇಳಿದ್ದವರನ್ನೇ ಸಿಐಡಿ ಅವರು ಹೇಳಿದ್ದವರನ್ನೇ ಇವರು ಕರ್ಕೊಂಡು ಹೋದವರನ್ನೇ ಆರೋಪಿ ಅಲ್ಲ ನಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಾವು ಆರೋಪಿ ಅಲ್ಲ ಅಂತ ಹೇಳಿದ್ರು ಕೇಳೋರು ಇಲ್ಲ ಸಂದರ್ಭ ಆ ರೀತಿ ಆಯ್ತು ಆದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವಂತ ರೀತಿಯಲ್ಲಿ ಮೊನ್ನೆ ಬಿಟ್ಟು ಕಳಿಸಿದ್ರು ಹಾಗಾದ್ರೆ ಆರೋಪಿ ಯಾರು ಆರೋಪಿಯನ್ನು ಯಾಕೆ ದಸ್ತಗಿರಿ ಮಾಡಲಿಲ್ಲ ಈ ಸಿಬಿಐ ಏನು ಮಾಡಿತ್ತು ನಿಷ್ಠಾವಂತ ಪ್ರಾಮಾಣಿಕ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು ಯಾವ ರೀತಿಯ ಕೆಲಸವನ್ನು ಮಾಡಿತ್ತು ಮೋದಿ ಅವರು ಏನು ಮಾಡಿದ್ರು ನಮ್ಮ ಪ್ರಧಾನಿ ಯಾಕೆ ಹೀಗಾಯಿತು ಯಾಕೆ ಹಳ್ಳ ಹಿಡಿಯಿತು ಯಾರಿದಕ್ಕೆ ಕಾರಣಕರ್ತರು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಇದನ್ನ ತಿಳ್ಕೊಳ್ಬೇಕು ಆ ರೀತಿ ಹನ್ನೊಂದು ವರ್ಷಗಳ ತೀರ್ಪು ಬಂತು ನಂತರ ತೀರ್ಪು ಬಂತು ಸೌಜನ್ಯಗಳಿಗೆ ಅವಳ ಹೆತ್ತವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂತ ಮಾತನ್ನು ಸಂಬಂಧ ಹೇಳ್ತಾ ಇದ್ದೇನೆ ನಿನ್ನೆ ತಾನೇ ಇಲ್ಲೊಂದು ಹೋರಾಟ ನಡೆದಿತ್ತು ಎಂದು ಓದದ ಮಾಣಿ ಅಮಾವಾಸ್ಯ ದಿನದಂದು ಓದಿದ ಅಂತ ಒಂದು ಗಾದೆ ಹೇಳಿದ್ದೆ ನಾನು ಅವ ಯಾವತ್ತೂ ಓದ್ತಿರ್ಲಿಲ್ಲಂತ ಅಮಾವಾಸ್ಯ ದಿನ ಓದಿದ ಎಷ್ಟು ಓದಿಯನವ ಇಂದು ಓದದ ಮಾಣಿ ಅಮಾವಾಸ್ಯ ದಿನ ಓದಿದ್ರೆ ಅವನ ಓದು ಮುಗಿತ ಅವನಿಗೆ ಓದು ಬರದೇ ಇಲ್ಲ ನಿನ್ನೆ ಇಲ್ಲಿ ಬೀಗ ಇತ್ತು ಇದು ತಹಶೀಲ್ದಾರ ಆಫೀಸ್ ಮಿನಿ ವಿಧಾನಸೌಧ ಬೀಗ ಹಾಕಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮತ್ತು ನೆರೆ ಜಿಲ್ಲೆಯ ಎಲ್ಲ ಬಿಜೆಪಿ ಶಾಸಕರು ಇಲ್ಲಿ ಬಂದಿದ್ರು ನಮ್ಮ ರಾಜ್ಯದ ನಮ್ಮ ಸಂಸದ ನನಿನ್ ಕುಮಾರ್ ಕಟೀಲ್ ಈ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಇಲ್ಲಿ ಬಂದಿದ್ರು ಎಲ್ಲರೂ ಭಾಷಣ ಬಿಗದ್ರಯ್ಯ ಬಿಗದ್ರು ಬಿಗದ್ರಯ್ಯ ಬಿಗದ್ರು ನಾನು ಕೇಳ್ತೇನೆ ನನಿನ್ ಕುಮಾರ್ ಕಟೀಲ್ ರವರೇ ನೀವು ಮೂರನೇ ಬಾರಿ ಇಲ್ಲಿ ಎಂ ಪಿ ಆದರು ಹನ್ನೊಂದು ವರ್ಷ ಆಯ್ತು ಸೌಜನ್ಯ ಕೊಲೆಯಾಗಿ ಎಲ್ಲಿ ಹೋಗಿದ್ದೀರಿ ನೀವು ನಿಮ್ಮ ಅತ್ತೆ ಮನೆಗೆ ಹೋಗಿದ್ದೀರಾ ನೀವು ಪಾರ್ಲಿಮೆಂಟ್ಗೆ ಹೋಗ್ತಾ ಇರಲಿಲ್ವಾ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ನೀವು ಅವಕಾಶ ಕೊಡ್ಲಿಲ್ವಾ ಮೋದಿಯವರು ಕೊಡ್ಲಿಲ್ವಾ ಸ್ಪೀಕರ್ ಕೊಡ್ಲಿಲ್ವಾ ನೀವು ಕೇಳಿದ್ದೀರಾ ಕೇಳಿದ್ದೀರ ಕಂಠೆ ಖಂಡಿತ ಸಂಸತ್ತಲ್ಲಿ ಮಾತಾಡುವಂಥ ಅವಕಾಶ ನಿಮಗಿರ್ತಿತ್ತು ನಿಮಗೆ ಮಾತಾಡಬೇಕೆಲ್ಲಿ ಎಂದು ಓದದ ಮಾಡಿ ಅಮಾವಾಸ್ಯ ದಿನದೊಂದು ಓದಿದ ಅಂತೇಳಿ ಇಲ್ಲಿ ತಾಲೂಕು ಆಫೀಸಿಗೆ ಬೀಗ ನಡೆದ ಆದಿತ್ಯವಾರ ದಿನ ಮಾತ್ರ ನೀವು ಇದಕ್ಕೆ ಏನು ಪ್ರತಿಭಟನೆ ಮಾಡ್ತೀರಿ ನಾಯಕು ಅಂತ ಒಂದು ಮಾತನ್ನು ಹೇಳ್ತೇನೆ ಬೀಗ ಹಾಕಿದ್ರೆ ಯಾರಾದರೂ ಒಳಗಿಂದ ಹೊರಗೆ ಬಂದರೆ ಏನಾದರೂ ತೊಂದರೆ ಮಾಡಿದರೆ ಆ ಭಯ ಅವರಿಗಿದೆ ಇವರು ಇಷ್ಟು ಜನ ಎಮ್ ಎಲ್ ಎಗಳು ಬಂದು ಭಾರಿ ಮಾತಾಡಿದ್ರು ಭಾರಿ ಮಾತಾಡಿದ್ರು ಈಗ ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅವರದ್ದೇ ಸರ್ಕಾರ ಸಿಬಿಐ ಅವರದ್ದೇ ಸಂಸ್ಥೆ ಮೋದಿಯವರಿಗೆ ಒತ್ತಾಯ ಮಾಡಿ ತನಿಖೆಯನ್ನು ಚುರುಕುಗೊಳಿಸಿ ನ್ಯಾಯವತ ತನಿಖೆಯನ್ನು ಮಾಡಿಸಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೋದಿತ್ತು ಅದು ವಿಚಾರ ಅವರಿಗೆ ಬೇಡ ಬೇಡ ಈಗ ಸುನೀಲ್ ಕುಮಾರ್ ಬಾರಿ ಮಾತಾಡಿದರು ಅವರು ಈ ಹನ್ನೊಂದು ವರ್ಷದಲ್ಲೂ ಮಾಜಿ ಶಾಸಕರಾಗಿದ್ದರು ಮತ್ತೆ ಮಂತ್ರಿಗಳಾಗಿದ್ದರು ಆಗೇನು ಮಾಡಿದ್ರು ಇವರು ಆಗ ಸೊಪ್ಪು ಕಡಿಲಿಕ್ಕೆ ಹೋಗಿದ್ರ ಇವರು ಸುನೀಲ್ ಕುಮಾರ್ ಎಲ್ಲಿಗೆ ಹೋಗಿದ್ಯಪ್ಪ ನೀನು ಸೊಪ್ಪು ಕಡಿಲಿಕ್ಕೆ ಹೋಗಿದ್ದೀಯ ಅಸೆಂಬ್ಲಿಯಲ್ಲಿ ಏನು ಮಾಡ್ತಾ ಇದ್ದೀಯಪ್ಪ ಒಬ್ಬ ಮಂತ್ರಿಯಾಗಿ ಮಂತ್ರಿಯಾಗಿ ಏನು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಬರೋದಿಲ್ಲ ಸೌಜನ್ಯ ಅನ್ಯಾಯ ಆಗಿ ಅಂತ ಹೇಳುವಂಥ ವಿಚಾರ ಗೊತ್ತಿಲ್ಲ ಬೇಡ ಶಾಸಕ ಶಾಸಕನಾಗಿದ್ದರು ನಿಂತು ಕಾರ್ಕಳದ್ದು ಆ ಸಂದರ್ಭ ಮಾತಾಡಲಿಕ್ಕೆ ಆಗಲಿಲ್ಲ ಬಿಡಿ ನಮ್ಮಲ್ಲೊಬ್ಬ ಶಾಸಕರಿದ್ದಾರೆ ಅವರು ಐದು ವರ್ಷ ಪೂರ್ತಿಯಾಗಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರು
ಕಳೆದ ಐದು ವರ್ಷದಲ್ಲಿ ಚಕಾರ ಶಬ್ದ ಎತ್ತಿಲ್ಲ. ಅದಿಗೆ ನೆನಪೇ ಇಲ್ಲ ಸೌಜನ್ಯ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ನಿನ್ನೆ ಬಂದು ನಿನ್ನೆ ಬೊಗಳ್ತಾರೆ, ಬೊಗಳದನ್ನೇ ಬೊಗಳ್ತಾರೆ, ಬೊಗಳದನ್ನೇ ಬೊಗಳ್ತಾರೆ. ಏನ್ ಹೇಳ್ಬಿಟ್ಟಿದ್ದೆ, ಏನ್ ಹೇಳಿದ್ ಇವರು ಈ ತಾಲೂಕಿನ ಪ್ರತಿನಿಧಿ ಎರಡನೇ ಬಾರಿ ಹರೀಶ್ ಪೂಂಜಾ. ಏನ್ ಮಾಡ್ತಾರೆ ಹರೀಶ್ ಪೂಂಜಾ, ಏನ್ ಮಾಡ್ತಾರೆ ನೀವು? ನೀವು 40% ಕೊಳ್ಳೆ ಹೊಡಿಲಿಕ್ಕೆ ಹೋಗಿದ್ರ, ಇಡೀ ರಾಜ್ಯದ ಕೊಳ್ಳೆ ಹೊಡೆದಂತ ಏಕೈಕ ಒಬ್ಬ ಶಾಸಕ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಹರೀಶ್ ಪೂಂಜಾ ಅಂತ ಹೇಳಿ ಈ ಸಂದರ್ಭ ಉಳಿಸ್ತೇನೆ ನಾನು. ಕೊಳ್ಳೆ ಹೊಡೆದ ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಮಿಗಿಲಿಸಿದ ಹರೀಶ್ ಪೂಂಜಾ ಗಣ್ಯರು ಅಂತ ಹೇಳಿದ್ ನಂತರ